ಕರ್ನಾಟಕ ನಾಡಿನ ಜನತೆಗೆ ನಮ್ಮ ಬಸವಣ್ಣನ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ಸಂತೋಷವಾದಂಥ ದಿನ. ನಮ್ಮ ನಾಡು ನಡೀತಾ ಇರದೆ ಬಸವಣ್ಣನ ತತ್ವದ ಆಧಾರದ ಮೇಲೆ. ಬಸವಣ್ಣ ಏನು ನಮಗೆ ಮಾರ್ಗದರ್ಶನ ಹಾಕೊಡ್ತಿದ್ದಾರೆ, ಮೊದಲನೆಯ ಸಂಸತ್ತನ್ನ ಬಸವಣ್ಣವರು ಏನು ಪ್ರಾರಂಭ ಮಾಡಿದ್ದಾರೆ, ಆ ಬುನಾದಿಯಲ್ಲೇ ಇವತ್ತು ನಾವೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈಗ ಪ್ರತಿಯೊಂದು ಕಾರ್ಯಕ್ರಮ ಸರ್ವರಿಗೂ ಸಮಬಾಳು ಸಮಪಾಳು, ಯಾವುದು ಜಾತಿ ಧರ್ಮ ಅನ್ನೋದಲ್ಲದೆ ಎಲ್ಲರೂ ನಮ್ಮವರು 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 ಅಂತ ಹೇಳಿ ನಾವೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದೇವೆ. ಈಗೇನು ಎಲ್ಲ ನಮ್ಮ ಕಾರ್ಯಕ್ರಮಗಳಿದೆ, ಅಕ್ಷರ ದಾಸೋಹ ಇರ್ಬೋದು, ಅನ್ನ ದಾಸೋಹ ಇರ್ಬೋದು, ಮಹಿಳೆಯರ ಸಬಲೀಕರಣ ಇರ್ಬೋದು, ಗೃಹಲಕ್ಷ್ಮಿ ಗೃಹಜ್ಯೋತಿ, ಎಲ್ಲರೂ ಕೂಡ ಸಮಾನತೆಯಿಂದ ಹಸುವನ್ನ ಹಂಚಿ ಎಲ್ಲರೂ ಕೂಡ ನ್ಯಾಯಬದ್ಧವಾದಂತ ಒಂದು ಕಾರ್ಯಾಂಗವನ್ನ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹಿಂದೆ ಕೂಡ ಇವತ್ತು ಬಸವಣ್ಣನ ಫೋಟೋ ಇಟ್ಟು ಪ್ರತಿಯೊಬ್ಬರು ಕೂಡ ಬಸವಣ್ಣವರ ಹೆಸರಿನಲ್ಲಿ ಬಸವಣ್ಣವ್ರನ್ನ ನೋಡಿಕೊಂಡು ಅವರ ಆಧಾರ ತತ್ವವನ್ನು ಗಮನದಲ್ಲಿ ಇಟ್ಟುಕೊಂಡು ಕಾರ್ಯವನ್ನು ಮಾಡಲಿ ಅಂತೇಳಿ ಎಲ್ಲ ಕಚೇರಿಗಳು ಕಾಂಗ್ರೆಸ್ ಸರ್ಕಾರ ಬಸವಣ್ಣನ ಫೋಟೋವನ್ನು ಇಡಿಸಿತು. ಈಗ ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ಘೋಷಣೆಯನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಸೊ ಅದಕ್ಕೆ ಆ ಏನು ಆ ಸಂಸ್ಕೃತಿ ಹಿನ್ನೆಲೆಯಲ್ಲಿ ಈ ದೇಶದ ಆಸ್ತಿರೇ ನಮ್ಮ ಸಂಸ್ಕೃತಿ, ಆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಆ ಸಂಸ್ಕೃತಿಗೆ ಆ ನಾಯಕ ಬಸವಣ್ಣ. ಅದನ್ನು ಇವತ್ತು ನಾವೆಲ್ಲ ಕೂಡ ಅಳವಡಿಸ್ಕೊಂಡು ಬರೀ ಮಾತಿನಲ್ಲ ಬರೀ ಕೃತಿಯಲ್ಲೂ ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನಾನು ನಮ್ಮ ಚೇರ್ಮನ್ ಸಾಹೇಬರು ಹೊರಟ್ಟಿ ಸಾಹೇಬರು ಬಂದಿದ್ದಾರೆ, ನಮ್ಮ ಮಂತ್ರಿಗಳು ಬಂದಿದ್ದಾರೆ, ಮಿಸ್ಟರ್ ಖಂಡ್ರೆಯವರು, ಮಿಸ್ಟರ್ ಇವರು ವಿನಯ್ ಕುಲಕರ್ಣಿ, ನಾವೆಲ್ಲ ಇದಕ್ಕೆ ಸರ್ಕಾರದ ಪರವಾಗಿ ನಾವೆಲ್ಲ ಬಂದಿದ್ದೀವಿ. ಇಡೀ ರಾಜ್ಯದ ಜನತೆಗೆ ಈ ತತ್ವ ಈ ಸಿದ್ಧಾಂತ ಏನವ್ರು ಹಾಕೊಟ್ಟಂತ ದಾರಿಲಿ ಅದರಲ್ಲಿ ನಾವೆಲ್ಲ ಸೇರಿ ಬದುಕಬೇಕು.